ಅಂಡ್ ಒಬ್ಬ ಕಾಮಿಡಿ ಕಲಾವಿದನ ಹಿಂದೆ ಬಹಳಷ್ಟು ನೋವಿರುತ್ತೆ ಅವನ ಒಂದು ನೋವನ್ನ ಅವನ ಮನ್ಸಲ್ಲಿ ಇಟ್ಕೊಂಡು ಬಟ್ ಜನನ್ನ ನಗಸ್ಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಅವನ ಮುಖದಲ್ಲಿ ಯಾವಾಗಲೂ ಕೂಡ ನಗೋ ಇಟ್ಕೊಂಡಿರ್ತಾರೆ ದಿನಗಳ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೊಂಡು ತಂದೆಯವ್ರು ನಿಮ್ಮ ಹತ್ರ ಏನಾದ್ರು ಹೇಳಿದಾರ ಇಲ್ಲ ಸರ್ ನಮ್ಮನ್ನ ಕಷ್ಟ ಏನು ಅಂತ ಗೊತ್ತಿಲ್ಲದೆ ಬೆಳೆಸಿರೋದು ಮಾಸ್ಟರ್ ಡಿಗ್ರಿ ಮಾಡಿಸಿದ್ರು ನನಗೆ ಚಿತ್ರಕಲಾ ಪರಿಷತ್ತಲ್ಲಿ ಕೇಳ್ದ ಕಾರ್ ಕೊಡ್ಸಿದ್ರು ಒಳ್ಳೊಳ್ಳೆ ಬಟ್ಟೆ ಏನು ಗೊತ್ತಿಲ್ಲ ನಮ್ಗೆ ನಮ್ ಅಂದ್ರೆ ನಮ್ ತಂದೆ ಏಕ್ ಸಂಪಾದನೆ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಎಲ್ಲಿಂದ ದುಡ್ಡು ಬರ್ತಿದೆ ನಮ್ ಮನೆಗೆ ಅದೆಲ್ಲ ಏನು ಗೊತ್ತೇ ಇಲ್ಲ ಕಷ್ಟ ಏನು ಗೊತ್ತಿಲ್ಲದೆ ಬಂದಿದ್ದು ಇಂಡಸ್ಟ್ರಿಗೆ ಬಂದ್ಮೇಲೆ ಆಕ್ಚುಯಲ್ ಕಷ್ಟ ಏನು ಅಂತ ನಾವು ಫೇಸ್ ಮಾಡಿದ್ದು ಆ ಕಷ್ಟ ಗೊತ್ತಾಗಿದೆ ನಮ್ಗೆ ಇಂಡಸ್ಟ್ರಿಗೆ ಬಂದ್ಮೇಲೆ ನಾವು ಅನ್ಕೊಂಡ್ ಇಷ್ಟ ಈಸಿ ಅಲ್ಲ ನಾನು ಅದನ್ನೇ ಹೇಳೋದು ನಮ್ಗೆ ಯಾವ್ದು ಈಸಿಯಾಗಿ ಬಂದಿಲ್ಲ ನಮ್ ಜರ್ನಿ ಹಿಂದೆ ತಿರುಗ್ ನೋಡಿದಾಗ ನಮಗ್ ಮಾತ್ರ ಗೊತ್ತು ತುಂಬಾ ಕಷ್ಟ ದಿನಗಳಿಂದ ಎಲ್ಲ ದಾಟಿ 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 ಅಂದ್ರೆ ಇಂಡಸ್ಟ್ರಿ ಏನು ಅಂತ ಅರ್ಥ ಆಗಕ್ಕೆ ನಿಮ್ಗೆ ತ್ರೀ ಫೋರ್ ಇಯರ್ಸ್ ತೊಗೊಂಡ್ಬಿಡತ್ತೆ ಸೊ ಆ ಟೈಮಲ್ಲಿ ನಿಮ್ಗೆ ನಮ್ದು ಒಂದಷ್ಟು ಇರತ್ತಲ್ಲ ಜೀವನ ಇರುತ್ತೆ ನಮಗೂ ಒಂದಷ್ಟು ಅರ್ನಿಂಗ್ಸ್ ಬೇಕಾಗತ್ತೆ ಅದು ಯಾವ್ದು ಇರೋದಿಲ್ಲ ಆ ಟೈಮಲ್ಲಿ ಎಸ್ ಅಂಡ್ ತಂದೆಯವರು ಹೇಳೋ ಪ್ರಕಾರ ನಾನು ಪರವಾಗಿಲ್ಲ ಗಾಡಿ ಓಡಾಡಿದ್ರು ನಮ್ಮ ಮಗ ಬಿ ಎಂ ಡಬ್ಲ್ಯೂನೆ ಅಂತ ಹೇಳಿ ಹೇಳ್ತಾರೆ ಆಕ್ಚುಲಿ ಆ ಆ ಒಂದು ಪ್ರೀತಿ ಯಾವಾಗ್ಲೂ ಕೂಡ ಇರುತ್ತೆ ಅಂದ್ರೆ ನಾನ್ ಕಷ್ಟಪಟ್ಟಿರೋದನ್ನ ಮಗ ಮಗ ಕಷ್ಟ ಪಡ್ಬಾರ್ದು ಅವನು ಒಂದು ಚೆನ್ನಾಗಿರುವಂತಹ ಒಂದು ದಾರಿಯಲ್ಲೇ ಹೋಗ್ಬೇಕು ಹೇಳಿ ಆ ಒಂದು ಶ್ರಮ ಕಷ್ಟ ಆ ಒಂದು ಪ್ರೀತಿ ಏನಿರುತ್ತೆ ಯಾವಾಗ್ಲೂ ಕೂಡ ಸದಾಕಾಲ ಜೊತೆಲೆ ಇರುತ್ತೆ ಆ ಏನಾದ್ರೂ ಒಂದು ಸ್ಪೆಷಲ್ ಮೊಮೆಂಟ್ ನೀವು ಅವ್ರ ಜೊತೆ ನೆನೆಸ್ಕೊಂಡ್ ಮಾತಾಡ್ಬೇಕು ಅಂತ ಹೇಳಿದ್ರೆ ಸರ್ ಇಲ್ಲ ಖುಷಿ ಆಗತ್ತೆ ಅಂದ್ರೆ ತರುಣ್ ಸುಧೀರ್ ಯಾವಾಗ್ಲೂ ಒಂದು ಮಾತಾಡ್ಲೋರು ನನಗೆ ತಂದೆ ಇದ್ದಾಗ ಮಕ್ಳಿಗೆ ಸಕ್ಸಸ್ ನೋಡ್ಬೇಕು ಕಣೋ ನಮ್ ತಂದೆ ಇಲ್ಲ ಈಗ ನನ್ ಸಕ್ಸಸ್ ನೋಡಕ್ಕೆ ತರುಣ ಆಗಿರ್ಬೋದು ನಂದ ಅವ್ರಾಗಿರ್ಬೋದು ಆಗಿರ್ಬೋದು ನಮ್ಗೆ ಅವಾಗಿಂದ ಸಣ್ಣ ವಯಸ್ಸಿದನೂ ಗೊತ್ತು ಬಟ್ ಸುಧೀರ್ಣ ತುಂಬಾ ಬೇಗ ಹೋಗ್ಬಿಟ್ರು ಆ ನ ನೋಡ್ಲಿಲ್ಲ ಸೊ ನಮ್ ತಂದೆ ಇದಾರೆ ಆಗ ಈಗ ನಮ್ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಿದೆ ಮಗ ಏನೋ ಮಾಡ್ತಿದ್ದೇನೆ ಇಂಡಸ್ಟ್ರಿಲಿ ಅವಂದೇ ಒಂದೊಂದು ಏನೋ ಒಂದ್ ಮಾಡ್ಕೊಂಡಿದ್ದಾನೆ ಅನ್ನೋದು ಇದೆಯಲ್ಲ ಅದು ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ತುಂಬಾ ಖುಷಿ ಪಡ್ತಾರೆ ನಮ್ಗೂ ಖುಷಿ ಆಗತ್ತೆ ಅಂದ್ರೆ ನಮ್ಮ ಹತ್ರ ಏನು ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರ ಅವ್ರ ಫ್ರೆಂಡ್ಸ್ ಗ್ರೂಪ್ ಗಳಲ್ಲ ಆಗಿರ್ಬೋದು ಅಂದ್ರೆ ಇವತ್ಕು ನನ್ನ ಟ್ರೈಲರ್ ಟೀಸರ್ ಏನಾರು ಒಂದು ಬರುತ್ತೆ ಅಂದ್ರೆ ಆ ಟೈಮ್ ವೆಯ್ಟ್ ಮಾಡ್ತಾ ಇರ್ತಾರೆ ಆ ಗೋಡೆ ಮೇಲೆ ಪೋಸ್ಟರ್ಸ್ ಗಳ ನೋಡ್ದಾಗ ಖುಷಿ ಪಡ್ತಾರೆ ಅಂದ್ರೆ ಅವರು ಬೇರೆ ಬೇರೆ ಹೀರೋಗಳನ್ನ ಬಂದ್ರಲ್ಲ ಅದೇ ಗಾಂಧಿ ನಗರ ಥಿಯೇಟರ್ ಅಲ್ಲಿ ರಾಜ್ಕುಮಾರ್ ಸರ್ ಇಂದ ಹಿಡಿದು ಇಲ್ಲಿವರೆಗೂ ಬೇರೆ 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 ಕಟ್ಔಟ್ ಗಳು ಚೇಂಜ್ ಆಗ್ತಾ ಬಂದಿದೆ ನಮ್ದು ಒಂದಿನ ಬರುತ್ತೆ ಅಂದ್ರೆ ಅವ್ರ ಮಗನ್ದ್ದು ಒಂದಿನ ಬರುತ್ತೆ ಅಂದ್ರೆ ಅದೆಲ್ಲ ಒಂಥರ ಅವ್ರಿಗೆ ತುಂಬಾ ಖುಷಿ